ನೀವೆಲ್ಲರೂ ಹಾಡ ಕೇಳ್ತಿರ್ತೀರಿ, ಹಾಂ, ಅವು ಗುಡಿಯಾಗಿರೋ ಹಾಡನ್ನು ಕೇಳ್ತೀರಿ, ಹೊರಗೆ ಮದುವೆ ಸಮಾರಂಭದಾಗೂ ಕೇಳ್ತೀರಿ. ನಮ್ಮಲ್ಲಿ ಅಂತೂ ಎಲ್ಲರೂ ಮೈಕ್ ಹಚ್ಚೋರು ಹಾಕುವ, ಹಾಂ, ಏನು ಯಾವ ಇಂಥ ಒಂದು ಇದನ್ನು ತರ್ತಾರೆ, ಪೆಂಡಲ್ ಕಾಂಟ್ರಾಕ್ಟ್ ಕರೀತಾರೆ, ಅವ ಒಂದು ಹಾಡು ಹಚ್ಚಿಕೊಡ್ತಾನೆ, ಇಡೀ ಊರಿಗೆ ಕೇಳಿಸೋದಪ್ಪ. ಒಟ್ರು ಮೈಯ ಒಟ್ರ ಕೈಯಾಗ ಮೊಬೈಲ್ ಅದ, ಒಟ್ರು ಮನೆಯಾಗ ಟೇಪ್ ರೆಕಾರ್ಡ್ ಅದ, ಒಟ್ರು ಎಲ್ಲ ಅದಾವ. ಮತ್ತು ಇವ್ರ ಮನೆಯಾಗ ಅದಾವ ಇನ್ನೊಂದು ಡೌಟ್ ಮ್ಯಾಗ ಅವ್ರು ಹಚ್ತಾರೆ, ಇಡೀ ಊರಿಗೆ ಕೇಳಿಸುವಂಗೆ, ಹಾಂ, ಕಿವಿಗೆ ರಾಚುವಂಗೆ. ಅದು ರೂಢಿಯಾಗಿಬಿಟ್ಟದ, ಅವ್ರಿಗೆ ಹಚ್ಚಿ ರೂಢಿಯಾಗೈತೆ, ನಮಗೆ ಕೇಳಿ ರೂಢಿಯಾಗೈತೆ. ಶಾಂತ ಪರಿಸರದೊಳಗೆ ಇವೆಲ್ಲ ಸ್ಪಷ್ಟವಾಗಿ ತಲೆನೋವು ತರತಕ್ಕಂಥ ಹಾಡುಗಳನ್ನ ಕೇಳ್ತಾ ನಾವು ಕೂಡ್ತೀವಿ. ಹೌದಾ, ಯಾರೋ ಯಾಕೆ ಹಚ್ಚಿರಪ್ಪ ಅಂತ ಕೇಳುವಂಗಿಲ್ಲ. ಅವರಿಗೂ ಮಂದಿಗೆ ಇದನ್ನು ಯಾಕೆ ಕೇಳಿಸ್ಬೇಕು ಅವರೆಲ್ಲ ಇದೆ ಅಂತ ಅವ್ರಿಗೂ ಪ್ರಜ್ಞೆ ಇಲ್ಲ. ಹಿಂಗೆ ನಡೆದತ್ತೆ. ಆದರೆ ಒಂದು ಹಾಡಿತ್ತ, ಒಂದು ಹಾಡು ಹಚ್ಚಿತ್ತು ಇಂಥವ್ರು ಹಚ್ಚಿದಾಗ, ಬಾನಿಗೊಂದು ಎಲ್ಲೇ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ. ಏನು ಬರೀ ಮೂರು ಈ ಹಾಡಿನ ಮೂರು ಶಬ್ದಗಳು ಸಾಕ್ರಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ? ನಿಮಗೆ ಕೇಳೋದೇ ಇಲ್ಲ ಇದನ್ನು, ಅದರೊಳಗೆ ಹೋಗೋದೇ ಇಲ್ಲ, ಸುಮ್ಮನೆ ಕಿವಿ ಅದಾವೆ, ಒಳಗೆ ಹೋಗೋದೇ ಇಲ್ಲ, ಚಿಂತನೆ ಮಾಡೋದೇ ಇಲ್ಲ. ಬಾನಿಗೊಂದು ಎಲ್ಲಿ ಎಲ್ಲಿದೆ ಅರ್ಥ ಆಗತ್ತಾ? ಬಾನಿಗೊಂದು, ಬಾನು ಅಂದರೆ ಆಕಾಶ, ಆಕಾಶಕ್ಕೆ ಎಲ್ಲೇ ಇಲ್ಲ, ಅಸೀಮಿತ. ಎಂಥದ್ದಂದ್ರೆ ನಿಮಗೆ ಹೇಳ್ತೀನಿ, ಬಾಣಿನ ಆಳ ವಿಸ್ತಾರ ನಿಮ್ಗೇನಾರು ಅರ್ಥ ಒಮ್ಮೆರೆ ಮಾಡ್ಕೊಳ್ಳಿ ದಯವಿಟ್ಟು. ನಾ ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ನೀವಿರೋ ಜಾಗ ಎಷ್ಟದ, ಅಥವಾ ನಮ್ಮ ಆಶ್ರಮ ಬರ್ತದೆ ಎಷ್ಟೋ ಜನದ, ಹಾಂ, ಏ ಭಾಳ ದೊಡ್ಡದ್ರಪ್ಪ ಅಂತಾರೆ. ಇದಕ್ಕಿಂತ ದೊಡ್ಡ ಜಾಗ ಇಲ್ಲ ಇಲ್ಲೇನು. ನಮ್ಮ ಆಶ್ರಮ 4 ಎಕರೆ ಇರ್ಬೋದು ಕರೆ, ಆದರೆ ಗುಡ್ಡದ ಮ್ಯಾಗ ಹತ್ತಿರಿ, ಬಸವನ ಗುಡ್ಡ ಮ್ಯಾಗ ಹತ್ತಿರಿ, ಹತ್ತಿ ಮೋಗಿನ ಗುಡ್ಡ ಮ್ಯಾಗ ಹತ್ತಿರಿ, ಮೊಬಸವನ ಗುಡ್ಡ ಮ್ಯಾಗ ಹತ್ತಿರಿ, ಎಲ್ಲಿದೆ ನಮ್ಮ ಆಶ್ರಮ? ಇಡೀ ಗುಡಿಯದ ಗುಡ್ಡದಾಗ ಒಂದು ಸಣ್ಣ ತುಣುಕು. ಅವಾಗ ಮೇಲೆ ಹೋದಾಗ ಅಯ್ಯೋ ಇದು ಆಶ್ರಮ ಸಾಂದ ಅನಿಸುತ್ತೆ, ಹಂಗಾರೆ ಗುಳೆ ಗುಡ್ಡ ದೊಡ್ಡದು ಅನಿಸುತ್ತೆ. ಗುಳೆ ಗುಡ್ಡನು ದೊಡ್ಡದಲ್ಲ, ಗುಳೆದ ಗುಡ್ಡ ಬಾಗಲಕೋಟೆ ಜಿಲ್ಲೆದೊಳಗೆ ಒಂದು ತಾಲೂಕು ಅಷ್ಟೇ ಈಗ. ಹೌದಾ, ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್ ದೊಡ್ಡದಂತೀರೇಣ, ಅದು ದೊಡ್ಡದಲ್ಲ, ಕರ್ನಾಟಕ ರಾಜ್ಯ ದೊಡ್ಡದು ಅಂತ ಹೇಳ್ತಾರೆ. ಕರ್ನಾಟಕ ನಾ ಅಂದ್ರೆ ಕರ್ನಾಟಕ ರಾಜ್ಯನೂ ದೊಡ್ಡದಲ್ಲ. ಹೌದಾ, ಹಂಗಾದ್ರೆ ಯಾವ್ದು ದೊಡ್ಡದು? ಹಾಂ, ಇಂಥ ಕರ್ನಾಟಕ ರಾಜ್ಯದಂಥ ಎಷ್ಟೋ ರಾಜ್ಯಗಳು ಈ ನಮ್ಮ ದೇಶ ತೆಗೆದವಲ್ಲ, ಈ ದೇಶ ದೊಡ್ಡದು ಅಂದೋಣ. ಇಲ್ಲ ರೀ, ಭಾರತವು ಕೂಡ ಸಣ್ಣದೇ. ಈ ಪೃಥ್ವಿ ಮೇಲಿರ್ತಕ್ಕಂಥ 56 ದೇಶಗಳಂತೇಳಿ 56 ದೇಶಗಳು ಅಂತಿಕೊಂಡು ಮೊದಲ ಅವಂತಿದ್ರು ಅವ್ರೆ, ಆದರೆ ಈಗ 100 ದೇಶಗಳಾಗಿಬಿಟ್ಟವ. ಇಂಥ 100 ದೇಶಗಳು ಭಾರತನೇ ದೊಡ್ಡದು ಅನ್ಸ ಅಂದ್ಕೊಂಡ ನಮಗೆ, ಇಂಥ 100 ದೇಶಗಳು ಈ ಭೂಮಿಯ ಮೇಲಿದಾವ. ಆದರೂ ಇದು ಒಂದು ಭಾಗ ಅಷ್ಟೇ, ಇದಕ್ಕೂ ಮೀರಿದ ಮತ್ತೆರಡು ಭಾಗ ನೀರದ. ಇಡೀ ಈ ಭೂಮಿಯ ಒಂದು ಭಾಗ ಅಷ್ಟೇ ಇದು, ಈ ದೇಶಗಳು ಇರೋದು ನಮ್ಮದು. ಅಂದರೆ ಎಷ್ಟು ದೊಡ್ಡದಿರ್ಬೋದು ಈ ಪೃಥ್ವಿ? ಈ ಪೃಥ್ವಿ ದೊಡ್ಡದಂತೀರೇನು? ಅದು ಅಲ್ಲ, ಈ ಪೃಥ್ವಿ ಸೂರ್ಯನ ಗುರುತ್ವಾಕರ್ಷಣೆಯಲ್ಲಿ ತನ್ನ ಸುತ್ತಲೂ ತಿರುಗ್ತಕ್ಕಂಥ, ಸೂರ್ಯನ ಸುತ್ತಲೂ ತಿರುಗ್ತಕ್ಕಂಥ ಒಂದು ಸಣ್ಣ ಕ್ಷುದ್ರ ಗ್ರಹ. ಎಷ್ಟು ದೂರದ ಇದು? ಸೂರ್ಯನಿಂದ 9 ಕೋಟಿ ಮತ್ತು ಮೇಲೆ, ಸೂರ್ಯನಿಂದ 9 ಕೋಟಿ ಕಿಲೋಮೀಟರ್ ದೂರದ ದೂರ. ಹಿಂಗನ ಚಂದ್ರಗ್ರಹದ, ಮಂಗಳ ಗ್ರಹದ 100 ಕೋಟಿ ಕಿಲೋಮೀಟರ್ ತಕ್ಕಂಥ ನೆಪ್ಚೂನ್, ಪ್ಲೂಟೋ, ಹಾಂ, ಇದು ಎಲ್ಲ ಕೂಡಿ ಒಂದು ಸೌರ ಮಂಡಲ ಅಂತೀವಿ ನಾವು ಇದಕ್ಕೆ, ಸೌರ ಮಂಡಲ. ಇಂಥ ಅನೇಕ ಅನೇಕ ಅಲ್ಲ, 1000 ಲಕ್ಷಗಟ್ಟಲೆ ಸೌರ ಮಂಡಲಗಳು ಅದಾವ. ಇದು ಈ ಆಕಾಶದೊಳಗೆ ಅದಾವ, ಕಲ್ಪನಾ ಮಾಡ್ಕೋರಿ. ಕಲ್ಪನಾ ನಿಮ್ಮಲ್ಲಿ ಕಲ್ಪನಾ ಶಕ್ತಿ ಅದ, ಕಲ್ಪನೆ ಮಾಡ್ಕೋರಿ. ಈ ಭೂಮಿ, ನಾವು, ನಮ್ಮ ಮನೆಯಿಂದ ಊರು, ಊರಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ, ದೇಶದಿಂದ ಪೃಥ್ವಿ, ಇಂಥ ಪೃಥ್ವಿಯಿಂದ
ಒಂದು ಗ್ರಹದ ರೂಪದೊಳಗೆ ಇರತಕ್ಕಂಥ ಈ ಪೃಥ್ವಿಯ ಹಾಗೆ ಎಷ್ಟೋ ಗ್ರಹಗಳದಾವ. ಹಾಂ, ನಮಗೆ ಗೊತ್ತಿರೋ 9 ಗ್ರಹಗಳು ಹೌದಾ, ಇನ್ನೂ ನಮಗೆ ಗೊತ್ತಿರೋದೆ ಎಷ್ಟೋ ಗ್ರಹಗಳದಾವ. ಇದು ಒಂದು ಕೂಡಿ ಸೌರಮಂಡಲ, ಎಷ್ಟೆಷ್ಟು ಕೋಟಿ 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 ಕಿಲೋಮೀಟರ್ ದೂರ ಅದಾವ. ಇಂಥ ಸೌರಮಂಡಲಗಳು ಆಕಾಶದಾಗ ಅದಾವ. ಆ ಹಾಡಿದಾಗ ಬಾನಿಗೊಂದು ಎಲ್ಲಿ ಎಲ್ಲಿದೆ, ಹಾಂ ಎಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಎಷ್ಟರ ಆಕಾಶ ದೊಡ್ಡದಿರಬೇಕ್ರಿ. ಅಯ್ಯೋ ದೇವರೇ, ಸ್ವಲ್ಪ ತಲೆ ಓಡಿಸ್ರಿ. ಬಸವಣ್ಣವ್ರು ಮಾತಾಡ್ತಾರೆ ಪರಮಾತ್ಮನ ಇರುವಿಕೆ, ಪರಮಾತ್ಮನ ಸ್ವರೂಪವನ್ನು ತಿಳಿಸೋಕೆ ಮಾತಾಡ್ತವರು. ಆಕಾಶದಿಂದ ಅತ್ತತ್ತ, ಆಕಾಶವೇ ಇಷ್ಟು ದೊಡ್ಡದದು. ಆಕಾಶದಿಂದ ಅತ್ತತ್ತ ಅಂದರೆ ಅರ್ಥ ಮಾಡ್ಕೋರಿ. ಹಾಂ, ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ. ಅಯ್ಯೋ ದೇವರೇ, ಬ್ರಹ್ಮಾಂಡದಿಂದ ಅತ್ತತ್ತ, ಅಯ್ಯೋ ಇದೆಲ್ಲ ಕೂಡಿ ಬ್ರಹ್ಮಾಂಡ. ಮತ್ತು ಇದಕ್ಕೆ ಬ್ರಹ್ಮಾಂಡ ಅಂದರೆ ಯಾವುದಪ್ಪ ಅಂತ ನಾ ಹೇಳಿದ್ನಲ್ಲ, ಇದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದಿಂದ ಅತ್ತತ್ತ ಅಂತಾರೆ ಅಂದ್ರೆ ಭಗವಂತನ ಇರುವಿಕೆಯನ್ನು ಶರಣರು ಊಹಿಸಿಕೊಂಡಿದ್ರು. ಅವರು ಅದನ್ನು ಕರಿಯ ಕನ್ನಡಿಯೊಳಗೆ ಇದ್ದವರು ಇರುವಂತೆ ಅಂತಕೊಂಡು ಇಡೀ ಬ್ರಹ್ಮಾಂಡವನ್ನು ಅದು ಗುಂಡುಗದ ಅಂತ ಭಾವಿಸಿದ್ರು ಅವರು. ಹೌದು, ಗುಂಡಿಗೆ ಅದ ಹೌದಾ. ಹಾಂ, ಇಡೀ ಬ್ರಹ್ಮಾಂಡವನ್ನು ಕರಿಯ ಕನ್ನಡಿಯೊಳಗೆ ಇರಿಸಿ, ಇಡೀ ಬ್ರಹ್ಮಾಂಡವನ್ನು ಕರಿಯ ಕನ್ನಡಿಗೆ ಇಳಿಸಿದಂತೆ ಲಿಂಗದೊಳಗೆ ಇಷ್ಟು ಲಿಂಗ ಕೊಟ್ಟರು. ಕಲ್ಪನೆ ಬರುತ್ತೇನ್ರಿ, ಕಲ್ಪನೆ ಬರ್ತದ ನಮಗೆ? ಸೋತು ಬಿಟ್ಟಿವಿ ಅದ್ರಾಗ, ಸುಮ್ಮನೆ ಶರಣರು ಲಿಂಗ ಪೂಜೆ ಮಾಡ್ಕೊ ಅಂತ ಹೇಳಿದ್ರೆ ಹಿಂಗೆ ಹಿಡಿದಿರ್ತೀವಿ, ಮುಗಿತು, ಮನ 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 ಮಂತ್ರ ಅಂತೀವಿ. ಅದು ಕೆಲವು ಮಂದಿ ಕಣ್ಣು ಮುಸ್ತಾರ. ಎದುರಿಗೆ ಬ್ರಹ್ಮಾಂಡದ ಸ್ವರೂಪವಾದಂಥ ಇಷ್ಟಲಿಂಗ ಕೈಯಾಗಿ ಹಿಡಿದಾಗ ಕಣ್ಣು ಮುಸಂಗ್ ಕೂಡ್ತಾರೆ. ನೀನು ನೋಡೋದ ಬೇಡ ಅಂತ ತಿಳ್ಕೊಂಡ್ರೆ ಅದು ಏನೋ ಪೂಜೆ ಮಾಡ್ತೀವಿ ಅಂತ ನಾವು ಭ್ರಮಿಸ್ತೀವಿ ಅಷ್ಟೇ. ಇದರ ಆಚೆ ನಮಗೆ ಗೊತ್ತಿಲ್ಲ, ಇಷ್ಟಲಿಂಗದ ಬಗ್ಗೆ ಗೊತ್ತಿಲ್ಲ. ಅವರು ಕೊಟ್ಟರು, ನೀವು ಇಟ್ಕೊಂಡ್ರಿ, ಅವ್ರು ಪೂಜೆ ಮಾಡಂದ್ರು ಹೆಂಗೋ ಮಾಡಿದ್ರಿ, ಪೂಜೆ ಮಾಡಿ ಡಬ್ಬ್ಯಾಗಿ ಇಟ್ಟ್ರಿ ಅಷ್ಟೇ. ಶಿವ ಶಿವ, ನಮ್ಮ ಬುದ್ಧಿಗಷ್ಟು ಏನು ಹಚ್ಚಬೇಕು, ನಮ್ಮ ತಿಳುವಳಿಕೆಗಷ್ಟ ಏನು ಹೇಳಬೇಕು, ಇದರ ಆಚೆ ನೀವು ಯಾರು ಬರಲೇ ಇಲ್ಲ. ಇಷ್ಟೇ ನಿಮ್ಮದು ಸೀಮಿತ ಅದು ಬುದ್ಧಿ. ನನ್ನ ಸಂಸಾರ, ನಾನು ಅವ ಹಂಗಂದ, ಇವ ಹಿಂಗಂದ, ಹೊಟ್ಟಾತು ನೆಟ್ಟಾತು. ಅಯ್ಯೋ ದೇವರೇ, ಜೀವನ ಇದ್ರಾಗ ಹೋಯ್ತಾ? ಅದಕ್ಕೆ ನಮ್ಮಂಥವರಿಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯ ನಂ ಏ ಸಂಸಾರೇ ಬಹು ದುಸ್ತಾರೆ ಕೃಪೆಯ ಪಾರಿ ಪಾಹಿ ಮುರಾರೆ. ಅದಕ್ಕೆ ಏನೋ ತಿಳುವಳಿಕೆ ಹೇಳಿದಾಗ ಮತ್ತೆ ತಿಳ್ಕೊರಿ ತಿಳ್ಕೊರಿ ಅಂತ ಭಗವಂತ ಕಳಿಸ್ತಾನೆ. ತಿಳ್ಕೊಳ್ಳಾರ್ದಾಗ ಹಾಗೆ ಬಂದುಬಿಡ್ತೀವಿ ದೊಡ್ಡ ಸುಳಿ ಮಕ್ಕಳು. ಭಗವಂತ ಅಂತ ಕಪ್ಪ ಎಡ್ಡಿ ಬಿಡ್ತಾನೆ, ಮತ್ತೆ ಹೋಗ್ಬೇಕು ಅಂತ ತಿಳ್ಕೊಂಬ ಅಂತಾನೆ. ಮತ್ತೆ ತಿಳ್ಕೊಳ್ಳೋದಿಲ್ಲ, ಮತ್ತೆ ಏನೇನೋ ಮಾಡ್ತೀವಿ, ಕೆತ್ತಿ ಬೇಕು ಕಾರ್ಬಾರ ಭೂಮಿಯಾಗ ಬಂದು. ನಾವೆಲ್ಲ ದೇವತಾ ಪುರುಷರು ರೀ, ದೇವಲೋಕ ನಮ್ಮ ಮನೆ. ಹಾಂ, ಪರಮಾತ್ಮನು ಕೂಡ ಇದ್ದೀವಿ, ಏನೋ ಕಿದ್ವಿ ಮಾಡಿದ್ದೀವಿ ಅಲ್ಲೇ, ಹೊಡೆದ ಹೊಡೆದು ಹೋಗ್ಬಾ ಅನ್ಬೇಕಣ, ಪನಿಷ್ಮೆಂಟ್ ತೊಗೊಂಬಾ ಅಂತ. ದೇವರು ಬಂದಿವಿ, ಇಲ್ಲೂ ಕಿತ್ವಿ ಮಾಡ್ಕೊತಿದ್ವಿ ಅಷ್ಟೇ. ಎಲ್ಲಿ ಮಟ್ಟ ಈ ಕಿತ್ವಿ ಮಾಡೋದು? ಹಾಂ, ಕಿತ್ವಿ ಅಂದ್ರೆ ಗೊತ್ತಾಯ್ತಲ್ಲ, ಈ ಉಳ್ಕಿದವ್ರಿಗೆ ಗೊತ್ತಾಗಲಿಕ್ಕಿಲ್ಲ. ಉತ್ತರ ಕರ್ನಾಟಕ ಭಾಷೆ ಏನೇನೋ ಕಾರ್ಬಾರ ಮಾಡಿದ್ದೀವಿ, ಕಾರ್ಬಾರ ಮಾಡಿ ಮತ್ತೆ ಸಿಕ್ಕೊತೀವಿ, ಮತ್ತೆ ಸಿಕ್ಕೊತೀವಿ, ಮತ್ತೆ ಸಿಕ್ಕೊತೀವಿ. ನಾವು ಯಾಕೆ ಬಂದೀವಿ ಅರ್ಥ ಆಗಲಿಲ್ಲ, ಏನು ಮಾಡೋಕತ್ತೀವಿ ಅರ್ಥ ಆಗಲಿಲ್ಲ, ಅರ್ಥ ಆಗದೆ ಮೂಢರಾಗಿಬಿಟ್ಟಿವಿ. ಭಜಗೋವಿಂದ ಮೂಢಮತೆ, ಅದಕ್ಕೆ ಮಂಗೇಶ್ವರ ಮಗನ ಹುಸ್ಸುಳಿ ಮಗನ ಅಂತಂತ ನಾವು ಶಂಕರಾಚಾರ್ಯರು ಅವ್ರ ಅರ್ಥ ನಮ್ಮ ಅರ್ಥದ ಹೇಳಬೇಕಂದ್ರೆ ಮೂಢಮತೆ ಅಂತಂದ್ರೆ ಏನು, ಹುಚ್ಚುನನ್ನ ಮಗನ ಅಂದಾಗದು. ಹುಚ್ಚುನನ್ನ ಮಗನ ಯಾವಾಗ ತಿಳ್ಕೊತೀವಿ ಭಗವಂತನನ್ನು? ಬರೀ ಇದಾವ ಕತ್ತಿ ಬೇರೆ ಕರ್ಮಾರ ಮಾಡೋಕತ್ತಿಲ್ಲ ಅಂತಂತಾರೆ ಅವರು. ಅದಕ್ಕೆ ತಿಳ್ಕೊರಿ ಅಯ್ಯಪ್ಪ, ಏನೇ ತಿಳ್ಕೊತಿರಲ್ಲ. ಹಾಂ, ನಾನು ನೋಡ್ತೀನಿ ಈ ಮೊಬೈಲ್ ತೆಗೆದು ನೋಡ್ತೀನಿ, ರೀಲ್ಸ್ ಬರ್ತಾವ್ರಿ, ಒಂದು 15 ಸೆಕೆಂಡ್ ರೀಲ್ಸ್ನಾಗ ಹೀಗೆ ಒಂದು ಸರಿಗೆ ಹೋಗ್ತಾರಪ್ಪ, 1.5 ಕೋಟಿ ಜನ ನೋಡಿರ್ತಾರೆ ರೀ. 15 ಸೆಕೆಂಡ್ ರೀಲ್ನಾಗ ಸರಿಗೆ ಬಿಚ್ಚಿ ಹಿಂಗೆ ಮಾಡಬೇಕು, ಹಿಂಗೆ ಕಣ್ಣು ಹೊಡಿಬೇಕು, ಮುಗೀತು. ಅಥವಾ ಹೀಗೆ ಒಂದು ಹೆಣ್ಣಿನ ಮ್ಯಾಗ ಅಗ್ದಿ ಸ್ಟೈಲಿಶಾಗಿ ಮಕ್ಕೋಬೇಕು, ಹೀಗೆ ಸಕಾಶವಾಗಿ ಕಿಸ್ ಕೊಡಬೇಕು. ಇವೇ ನಮ್ಮ ಜೀವನ, ಇದ್ರಾಗನ ಹೋಗಿದ್ವಿ, ಇಡೀ ಜೀವನ ಇದ್ರಾಗ ಹೋಗೋದು. 7.5 ಕೋಟಿ ಮಂದಿ ನೋಡ್ತಾರ,
ಏಳುವರೆ ಕೋಟಿ ಮಂದಿ, ನಿಮಗೇನು ಬೇಕಾಗಿತ್ತ? ಇವ ಬೇಕು. ಹಾಂ, ಕತ್ತೆಗೇನು ಗೊತ್ತು, ಕಸ್ತೂರಿಯ ವಾಸನೆ, ಕತ್ತೆಗೇನು ಬಲ್ಲದು ಕಸ್ತೂರಿಯ ವಾಸನೆ. ನಿಮ್ಮೊಳಗೆ ಅದ್ಭುತ ಜಗತ್ತದ ತಿಳ್ಕೊರಿ, ಒಳಗಡೆ ಹೋಗ್ರಿ, ನಿಮ್ಮೊಳಗೆ ಇಳೀರಿ. ಒಳಗೆ ಇಳಿದಕ್ಕೆ ಧ್ಯಾನ ಅಂತಾರೆ, ಅದಕ್ಕೆ ಯೋಗ ಅಂತಾರೆ. ಯೋಗದ ಒಂದು ಭಾಗ ಧ್ಯಾನ. ಧ್ಯಾನ ಹೆಂಗೆ ಮಾಡಬೇಕಂದ್ರೆ ಸುಮ್ಮನೆ ಕಣ್ಣು ಮುಸುಗು ಕೂಡೋದು ಅಲ್ಲ, ಇದನ್ನು ನೋಡ್ಕೊರಿ. ಹ್ಞೂ, ನಾನಿರೋ ಪೃಥ್ವಿ ಎಷ್ಟು ಎಷ್ಟು ದೂರ, ಎಷ್ಟು ಹೇಗದ ಹೇಗದ ಪೃಥ್ವಿ, ಇದ್ರ ಆಚೆ ಏನದ ಪೃಥ್ವಿ, ತಿರುಗ್ತದಂತಾರ, ನನಗೆ ಕಾಣಿಸವಲ್ಲಲ್ಲ. ಮತ್ತು ನಾನು ತಿರುಗಬೇಕಾಗಿತ್ತು, ನನಗೆ ಗೊತ್ತಾಗಬೇಕಾಗಿತ್ತು. ಒಮ್ಮೆನೇ ಪ್ರಶ್ನೆ ಹಾಕ್ಕೊಂಡಿರೇನು, ಶೇವು ಕೆಳಗೆ ಬಿತ್ತು ಯಾಕೆ ಮ್ಯಾಗ ಹೋಲಿಲ್ಲ ಅಂತ ನಿಮಗೆ ಪ್ರಶ್ನೆ ಬರಾಕಿಲ್ಲೇನು? ನ್ಯೂಟನ್ನ ಬರಬೇಕನ್ನ ತಿಳ್ಕೊಳಕ್ಕೆ, ನ್ಯೂಟನ್ ಬರೋಕ್ಕಿಂತ ಮುಂಚೆ ಬಿದ್ದಿದ್ದಿರೇನು ಸೇಬು? ಇದಕ್ಕೆ ದೊಡ್ಡ ಸೊಳಿ ಮಕ್ಕಳು ನಮಗೆ. ನಾನು ಹಿಂಗೆ ಇಂಥ ಮಾತಾಡಿದ್ದಕ್ಕೆ ಬೇಜಾರಾಗಿರೋದು ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ 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 ನಿಮ್ಮಂತ ಅವ್ರಕೊಂಡು, ಯಾಕಂದ್ರೆ ನಾನು ಸ್ವಲ್ಪ ಏನೋ ನನಗೆ ಸ್ವಲ್ಪ ಏನೋ ನನ್ನ ತಂದೆ ನನಗೆ ನನ್ನ ಸುತ್ತಲೂ ಇರ್ತಕ್ಕಂಥ ಗುರುಗಳು ಏನೋ ಸ್ವಲ್ಪ ಜ್ಞಾನ ಕೊಟ್ಟಾರ ಅಂತ ತಿಳ್ಕೊಂಡು ಇವೆಲ್ಲ ಕ್ಷಣಿಕ ಅನ್ನಿಸ್ತದೆ, ಬಾಲಿಶ್ ಅನ್ನಿಸ್ತದೆ. ಬಟ್ ನಿಮಗೆ ಅನಿಸ್ಬೇಕಲ್ಲ, ಯಾಕಂದರೆ ನೀವು ಇನ್ನೂ ನೀವು ಚಿನ್ನ ಅದೀರಿ, ಅದನ್ನು ಇದು ಹೊಡೆದಿಲ್ಲ ಅಷ್ಟೇ ಯಾರು. ಹಾಂ, ವಜ್ರ ಅದೀರಿ, ವಜ್ರ ಅದು ಕಲ್ಲು ಅದೀರಿ, ಕರೆ ಅದು ಪಾಲಿಶ್ ಮಾಡಿಲ್ಲ ಅಷ್ಟೇ. ಪಾಲಿಶ್ ಯಾವಾಗ ಹಾಕಿರಿ ಗೊತ್ತಿಲ್ಲ. ಪಾಲಿಶ್ ಮಾಡೋಕೆ ಮಾಡಿಸ್ಕೊಳಕ್ಕೆ ಬರ್ತೀರಿ ಇದಕ್ಕೆ ಕೆಳಗೆ. ಪಾಲಿಶ್ ಮಾಡ್ಸ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ಪಾಲಿಶ್ ಮಾಡ್ಬೇಕಂತ ಮತ್ತೆ ಕಳಿಸ್ತಾನ, ಮತ್ತೆ ಹಾಕಿರಿ, ಏ ಇನ್ನೂ ಸ್ವಲ್ಪ ಪಾಲಿಶ್ ಮಾಡ್ಕೊಂಡು ಬಾ ಅಂತಾನೆ. ವಜ್ರದಾಗ ಪರಮಾತ್ಮ ಹಾಕೊತಾನ ಅಷ್ಟೇ. ಸೊ ದಯವಿಟ್ಟು ಈ ಆಳಕ್ಕಿಡೀರಿ, ಅಲ್ಲಿ ಸಂತೋಷ ಅದ ರೀ. ಸುಡ್ಗಾಡ ಇಂಥ ರೀಲ್ನಾಗ ಯಾವುದೋ ಒಂದು ಸೆಕ್ಸುವಲ್ ಇದರಾಗ ಪೋರ್ನ್ ವಿಡಿಯೋದಾಗ ಹಾಳಾಗಿ ಹೋಗ್ಬೇಡ್ರಿ ಅಪ್ಪ, ಇದ ಬದುಕಲ್ಲ. ಏನು ಹೇಳಬೇಕು, ನೀವು ಹಿಂಗಾದಿರಿ, ಓ ನಿಮ್ಮ ಮಕ್ಕಳು ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಿಂಗೆ 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 ಹೋಗುವುದೇ, ನಾವೆಲ್ಲರೂ ಹಿಂಗೆ ಹೋಗುವುದೇ, ಇದರಾಗ ಹೋಗುವುದೇ. ಒಮ್ಮೆ ಇದರ ಬಿದ್ದಿವಿಲ್ಲೋ ಬತ್ಸಲದ ರಜ್ಜು ನಂಗೆ, ಹಾಂ ಬತ್ಸಲದೊಳಗೆ, ಹ್ಞೂ ರಜ್ಜಿನೊಳಗೆ ಸಿಕ್ಕೊಂಡು 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 ಸಾಯೋದಷ್ಟೇ. ಹ್ಞೂ, ಇದಕ್ಕೆ ಹೆಚ್ಚು ಏನು ಹೇಳಬೇಕು ಅಷ್ಟೇ. ಹೇಳಿ ನೀವೆಲ್ಲ ಗೊತ್ತದ್ರಿ, ಮತ್ತು ನಾನು ನೀವು ದಡ್ರು ಅಂತ ಹೇಳೋದಿಲ್ಲ. ದಯವಿಟ್ಟು, ನೀವು ಭಾಳ ಶಾನ್ಯರಿದ್ದೀರಿ, ಭಾಳ ಜ್ಞಾನಿಗಳಿದ್ದೀರಿ, ಆದರೆ ಆ ಜ್ಞಾನ ಉಪಯೋಗ ಬರ್ತಾ ಇಲ್ಲ ಅಷ್ಟೇ. ಎಲ್ಲರ ಹಣೆ ಬರ ಇಷ್ಟೇ, ನನ್ನೊಳಗು ಜ್ಞಾನದ, ನಿಮ್ಮೊಳಗು ಜ್ಞಾನದ, ನಮ್ಮಂಥವ್ರು ನಿಮಗೆ ನಿಮ್ಮಲ್ಲಿ ಜ್ಞಾನದ ಅಂತ ಹೇಳಬೇಕಷ್ಟೇ. ಅದಕ್ಕೆ ದಯವಿಟ್ಟು ಯೋಗ ಕಲೀರಿ, ಯೋಗದ ಒಂದು ಭಾಗವಾದಂಥ ಧ್ಯಾನವನ್ನು ಮಾಡಿರಿ, ಒಂದು ಜ್ಞಾನದೊಂದಿಗೆ ಕೂಡ್ರಿ. ಇಂಥ ಜ್ಞಾನ ನನಗೆ ಬೇಕು ಅಂತ ತಿಳ್ಕೊಂಡು ಕೂಡ್ರಿ, ಸಂಕಲ್ಪದೊಂದಿಗೆ ಕೂಡ್ರಿ. ನಾನು ಇಲ್ಲಿಗೆ ಯಾಕೆ ಬಂದೆ, ನಾ ಏನು ಮಾಡಕತ್ತೀನಿ, ಹಿಂಗ್ಯಾಕೆ ಮಾಡಕತ್ತೀನಿ, ಹಾಂ ಹಿಂಗೆ ಎಷ್ಟು ದಿವಸ ಮಾಡಬೇಕು, ನಾನು ಹಿಂಗೆ ಎಷ್ಟು ದಿವಸ ಇರ್ತೀನಿ, ಈ ದೇಹ ಹಿಂಗೆ ಇರ್ತತ್ತೇನು, ಎಷ್ಟು ಮಂದಿ ನಾ ಮಣ್ಣು ಕೊಟ್ಟು ಬಂದಿನಲ್ಲ. ನಾನು ಒಂದು ದಿವಸ ಮಣ್ಣಾಗಿ ಹೋಗ್ತೀನಿ, ಕೊನೆಗೆ ನನ್ನ ಪರಿಸ್ಥಿತಿ ಹೆಂಗಿರ್ತದೆ, ಅವಾಗ ನಾನು ಹೆಂಗಿರ್ತೀನಿ, ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ. ಓಹ್, ಸಾಕಷ್ಟದವಲ್ಲ ಯೋಚನೆಗಳು, ಸಾಕಷ್ಟದವಲ್ಲ ತಿಳ್ಕೊಳ್ಳೋದು, ಭಾಳ ಅದಲ್ಲ. ಇದೆಲ್ಲ ಬಿಡ್ತೀರಿ ಬಿಡ್ತೀರಿ, ಏನೇನ ಮಾಡಕತ್ತೀರಿ ಕಾರವಾರ, ಭಾಳದ ನೀವು ಮಾಡೋದು, ಭಾಳದ ಗುರುಗಳು ನೀವು ತಿಳ್ಕೊಂಡಿಲ್ಲ, ಇನ್ನು ನಾವು ತಿಳ್ಕೊಂಡಷ್ಟು ನೀವೇ ತಿಳ್ಕೊಂಡಿಲ್ಲ, ಎಲ್ಲ ತಿಳ್ಕೊರಿ. ಯಾಕಂದ್ರೆ ನೀವೆಲ್ಲ ತಿಳ್ಕೊಂಡ ಮ್ಯಾಗ ಪರಮಾತ್ಮ ನಿಮ್ಗೆ ಹೋದಾಗ ಅದನ್ನು ನೋಡಿ ಬಂದೇನು, ಆ ವಾಟ್ಸಪ್ನಾಗ ರೀಲ್ ಅದಾವಲ್ಲ, ಫೇಸ್ಬುಕ್ನಾಗ ರೀಲ್ ಅದಾವಲ್ಲ, ಅವೆಲ್ಲ ನೋಡಿ ಇಲ್ಲ ಅಂತ ಕೇಳ್ತಾನಂತ ಪರಮಾತ್ಮ. ಮತ್ತು ಅವಳು ಹಾಂ ವೈನು ಶರೀಗಿರೆ ಅವೆಲ್ಲ ಕುಡಿದು ಬಂದಿಲ್ಲ, ಮತ್ತು ನೀನು ಎದಕ್ಕೆ ಕಳಿಸಿನ ಮಗನ, ಅವೆಲ್ಲ ಮಾಡಿರಕ್ಕಪ್ಪ ಮಾಡಬ ಹೋಗ್ ಅಂತಾನಂತ ಇವರಿಗೆ. ನಾನು ಹೀಗೆ ಮಾತಾಡ್ತಾರೆ ಇವರೆಲ್ಲ, ನಾಳೆ ದೇವ್ರಿಗೆ ಓದ್ಕೊಡಿ ಕೇಳ್ತಾರಂತ, ಮಟನ್ ತಿಂದಿ ಇಲ್ಲ, ಅದನ್ನು ತಿಂದಿ ಇಲ್ಲ, ಇದನ್ನು ತಿಂದಿಲ್ಲ, ತತ್ತಿ ತಿಂದಿ ಇಲ್ಲ, ಶರೀ ಕುಡ್ದು ಇಲ್ಲ, ಹಾಂ ಹುಡುಗಿಯಾಡ್ದು ಪಾರ್ನ್ ನೋಡಿ ಇಲ್ಲ, ಮತ್ತು ಎದಕ್ಕೆ ಮಾಡಿಸಿನಿ ಇವೆಲ್ಲ, ನಾ ನಿಮಗೆ ಎಂಜಾಯ್ ಮಾಡೋಕೆ ಮಾಡಿಸಿನಿ ನಾನು, ಮತ್ತು ಏನು ಮಾಡಿಲ್ಲಪ್ಪ ಮಾಡಿ ಹೋಗಿ
ಅಂತಾರೆ ದೇವರು. ಎಂತ ಅದನ್ನು ನಾವು ಕೇಳಿ ಆಶ್ಚರ್ಯ ಅನಿಸುತ್ತೆ. ಅವು ಮಾಡಬೇಕಲ್ಲ, ಹೌದು ಖರೆ ಇರಬೇಕು ಅನಿಸುತ್ತೆ ನಮಗೆ. ಖರೆ ಇರಬೇಕು ಅನಿಸಿ ಆ ಇದಾಗ ಜಾಲದಾಗ ಬೀಳ್ತೀವಿ. ಮತ್ತೆ ಸಂಸಾರ ಜಾಲ ಮಾಯಾ ಜಾಲದೊಳಗೆ ಬೀಳ್ತೀವಿ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಹೇ ಸಂಸಾರೇ ಬಹುದೂಸ್ತಾರೆ ಹಾಡ್ಕೊತ ಹೊಂಟೀವಿ ಅಷ್ಟೇ. ಶ್ರೀ ಗುರುದೇವ್ ಸುಖೀ ಭವ.